ವೃಷಭರಾಶಿಯಿಂದ ತಿಳ್ಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನ ವೃಷಭ ರಾಶಿ ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಆಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಏನೋ ಬಹಳಷ್ಟು ವಿಶೇಷವೇ. ಆದರೆ ಮನಸ್ಸಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ಸಾಕಷ್ಟು ಕಸಿಬಿಸಿ ಇದೆ. ಯಾವುದು ಮಾಡೋದು, ಯಾವ್ದು ಬಿಡೋದು, ಯಾವುದೇ ಒಂದು ಕೆಲಸ ಕೈಗೊಂಡ್ರೂ ಎಲ್ಲವೂ ಆಗುತ್ತೆ, ಎಲ್ಲವನ್ನು ಮಾಡಬಹುದು, ಮಾಡ್ತೀನಿ ಅನ್ನತಕ್ಕಂಥ ನಂಬಿಕೆ ಮಾತ್ರ. ಆದರೆ ಎಲ್ಲ ಕೆಲಸಗಳಲ್ಲೂ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಭಾಳಷ್ಟು ನೋವಿನಲ್ಲಿದ್ದೀರಿ. ಯಾವುದೋ ಒಂದು ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನೇ ತಲೆ ತಂದುಕೊಳ್ತೀರಿ. ಅದರ ಹಿಂದೆ ನಿಮ್ಮ ಆಲೋಚನೆಗಳನ್ನು ಮಾಡ್ತಿರ್ತೀರಿ. ಮುಂದಾಗಬೇಕಾಗಿರ್ತಕ್ಕಂತಹ ಒಳ್ಳೆಯದನ್ನು ನೀವು ಕೈಬಿಡ್ತೀರಿ. ಬೇಡವಾದ ವಿಚಾರವನ್ನು ಸಾಕಷ್ಟು ತಲೆ ಹಚ್ಚಿಸ್ಕೊಳ್ತೀರಿ. ತಪ್ಪು ನಿಮ್ಮದಲ್ಲ, ನಿಮ್ಮ ಗ್ರಹಗತಿಗಳಲ್ಲಿರ್ತಕ್ಕಂಥ ಒಂದೊಂದು ಗ್ರಹದ ದೃಷ್ಟಿಕೋನವು ಸಹಿತ ಒಂದೊಂದು ಗ್ರಹದಲ್ಲಿ ಬರ್ತಕ್ಕಂಥ ಗ್ರಹದಶ ದಶಾಭುಕ್ತಿಗಳಲ್ಲಿ ಈ ಪ್ರಕಾರವಾದ ಸಮಸ್ಯೆ ಇರಬಹುದು. ಆದರೂ ಇಂತಹ ಸಮಯದಲ್ಲೇ ನಾವು ಧೃತಿಗೆಡದಿರ ನಾವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ದೇವಿಯ ಆರಾಧನೆ ಬಹಳ ಮುಖ್ಯ. ಇವತ್ತು ದೇವಿಯ ಆಲಯದಲ್ಲಾಗಲಿ ಅಥವಾ ನಿಮ್ಮ ಮನೆಯಲ್ಲೇ ಇರ್ತಕ್ಕಂತಹ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ನಿಮ್ಮ ದೇವರ ಮನೆಯೊಳಗೆ ನಿಂತು ದೇವರ ಹತ್ರ ಒಂದು ತುಪ್ಪದೀಪ ಒಂದು ದೀಪ ನಿಮ್ಮ ಯಥಾಶಕ್ತಿ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವಿಯ ಒಂದು ಚಿತ್ರಪಟದ ಮುಂಭಾಗದಲ್ಲಿ ನಿಂತು ಒಂದಿಷ್ಟು ಕುಂಕುಮ ಅಥವಾ ಗಂಧ ಅರಿಶಿನ ಯಾವುದಾದ್ರೂ ಸಹಿತ ನಿಮ್ಮ ಉಂಗುರದ ಬೆರಳಿಂದ ತೆಗೆದುಕೊಂಡು ತಾಯಿಯ ಪಾದಕ್ಕಿಟ್ಟು ಉಳಿದಿರ್ತಕ್ಕಂಥದ್ದನ್ನು ಅದನ್ನು ಹಾಗೆ ಹಣೆಗಿಟ್ಕೊಳ್ಳಿ. ಆಗ ಇವತ್ತು ಬಂದಿರತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಜೊತೆಗೆ ಇವತ್ತು ಯಾರು ಏನೇ ಮಾತಾಡಿದ್ರು, ಯಾವುದೇ ವಿಚಾರವಾಗಿ ನಿಮ್ಮನ್ನು ರೌದ್ರಪಡಿಸಿದ್ರು, ನೀವು ಸಾಧ್ಯವಾದಷ್ಟು ಮೌನವಾಗಿದ್ದು ಕೆಲಸ ಗೆಲ್ಲಬೇಕೇ ವಿನಃ ಇನ್ನೊಬ್ಬರು ಮಾತಾಡ್ತಾರೆ, ಇನ್ನೊಬ್ಬರು ನಿಮಗೆ ನೋವು ಕೊಡ್ತಾರೆ ಅಂತ ನೀವು ಪ್ರತಿಯಾಗಿ ನಿಂತು ಗಲಾಟೆಗೆ ನಿಂತುಕೊಂಡ್ರೆ ಅದು ವ್ಯಾಜ್ಯಕ್ಕೆ ಕಾರಣ ಆಗುತ್ತೆ, ಇಲ್ಲದ ಹೊಡೆದಾಟಕ್ಕೆ ಶುರುವಾಗುತ್ತೆ. ಸಾಧ್ಯವಾದಷ್ಟು ಸಮಾಧಾನದಿಂದ ಬಂದಿದ್ದೆಲ್ಲ ಬರಲಿ, ಶ್ರೀನಿವಾಸನ ದಯವೊಂದಿರಲಿ, ಶ್ರದ್ಧಾಭಕ್ತಿಯಾಗಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಯಾವತ್ತೂ ಕಷ್ಟಗಳಂತಕ್ಕಂಥದ್ದಾಗಲಿ ಸಮಸ್ಯೆ ಅಂತಕ್ಕಂಥದ್ದಾಗಲಿ ಜೀವನ ಪೂರ್ತಿ ಇರ್ತಕ್ಕಂಥದ್ದಲ್ಲ. ಕಷ್ಟ ಸುಖ ಅಂತಕ್ಕಂಥದ್ದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗೆ ವೃಷಭ ರಾಶಿಯವರಿಗೆ ಇವತ್ತು ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರು ಇವತ್ತಿನ ಸಂಜಾ ಕಾಲದಷ್ಟರೊಳಗೆ ಸಾಕಷ್ಟು ನೆಮ್ಮದಿನ ನೋಡ್ತೀರಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರಲಿ, ಅಜೀರ್ಣ ಸಮಸ್ಯೆ ಇರಲಿ, ಅಥವಾ ತಲೆ ತಿರುಗತಕ್ಕಂಥದ್ದಾಗಲಿ, ಅಥವಾ ಅತಿಯಾದಂಥ ಬಿ ಪಿ ಉದ್ರೇಕತನಕ್ಕೆ ಹೋಗಿ ಇನ್ನೇನೋ ಒಂಥರ ಬೇರೆ ಥರ ಆಲೋಚನೆಗಳು ಮಾಡ್ತಕ್ಕಂಥ ರೀತಿಯೂ ಆಗ್ಬೋದು. ಜೋಪಾನ ಆರೋಗ್ಯ ಇರಲಿ, ಮನಸ್ಸಿರಲಿ, ಮನಸ್ಸಿಗೆ ಸಂಬಂಧಪಟ್ಟ ಶಾಂತಿ ಇರಲಿ, ಎಲ್ಲವನ್ನು ಸಹಿತ ಸಮಾಧಾನಕರವಾಗಿಟ್ಕೊಂಡ್ರೆ ವೃಷಭ ರಾಶಿಯವರು ಇವತ್ತಿರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ಬೋದು. ಜೊತೆಗೆ ದೇವಿಯ ದರ್ಶನ ಅಥವಾ ದೇವಿಯ ಕುಂಕುಮ ಪ್ರಸಾದ ಹಣೆಗಿಟ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇನ್ನು ಮಿಥುನ ರಾಶಿ ಮಿಥುನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹದಿಂದ ಇವತ್ತು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳುವಂಥ ದಿನ. ಸ್ವಲ್ಪ ಸಂಕಷ್ಟಗಳಿದ್ದರೂ ಸಹಿತ ಎಂಥ ಸಮಸ್ಯೆಗಳು ಎಂಥ ದೋಷಗಳಿದ್ದರೂ ಅಲ್ಲಿಂದಲ್ಲೇ ಅದನ್ನು ದೂರ ಮಾಡಿಕೊಂಡು ನೆಮ್ಮದಿಯುತವಾದಂತಹ ಕಾಲವನ್ನು ನೋಡಿ ಸಮಾಧಾನಕರವಾಗಿರಬಹುದಾದಂತಹ ಒಳ್ಳೆ ಭವಿಷ್ಯತ್ತು ನೀವು ನೋಡ್ತೀರಿ. ನೂತನವಾದಂತಹ ವಸ್ತ್ರ ಖರೀದಿ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಮನೆಗೆ ಬೇಕಾದಂಥ ಸಾಮಗ್ರಿಗಳನ್ನು ಖರೀದಿ ಮಾಡತಕ್ಕಂಥದ್ರಲ್ಲಾಗಲಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಇವತ್ತು ಸಾಲ ಸೋಲವಾದರೂ ಸಹಿತ ಸಾಲವನ್ನಾದರೂ ಸಹಿತ ಮಾಡಿ ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಧೈರ್ಯದಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳ ಹಿಂದೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದವು ಅಥವಾ ನಿಮ್ಮ ಮನೆದೇವರ ಆಶೀರ್ವಾದವು ಖಂಡಿತ ಕಾರ್ಯಸಿದ್ಧಿ ಇದೆ. ಆದರೆ ಪ್ರಯಾಣದಲ್ಲಿದ್ದಾಗ ದೂರಭಾರ ಪ್ರಯಾಣ ಹೊರಡಬೇಕಾದರೆ ಇವತ್ತು ಅವಶ್ಯಕತೆ ಇದೆಯಾ ಒಮ್ಮೆ ಆಲೋಚನೆ ಮಾಡಿ. ಅವಶ್ಯಕತೆ ಇದ್ದರೆ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡಿ. ಅಥವಾ ಇವತ್ತು ಪರವಾಗಿಲ್ಲ, ಒಂದು ದಿವಸದ ಮಟ್ಟಿಗೆ ಮುಂದೂಡ್ಬೋದು ಅಂದರೆ ಇವತ್ತಿನ ಪ್ರಯಾಣವನ್ನು ನಾಳೆಗೆ ಮುಂದೂಡ್ಕೊಳ್ಳಿ. ಆದರೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮೌನಂ ಸಮ್ಮತಿ ಲಕ್ಷಣಂ, ಮೌನವಾಗಿದ್ದರೆ ಎಲ್ಲವೂ ಸಹಿತ ಸಮಾಧಾನವೇ. ತಿರುಗಿಸಿ ಮಾತಾಡೋದ್ರಿಂದ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆಯನ್ನು ನೀವಾಗಿ ನೀವು ಬರಮಾಡ್ಕೊಂಡಂಗಾಗತ್ತೆ. ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿ ಇರಲಿ. ಸ್ವಲ್ಪ ಇವತ್ತಿನ ದಿವಸ ಸಾಧ್ಯವಾದರೆ ಯಾರಾದರೂ ಹಸುವಿನಲ್ಲಿರ್ತಕ್ಕಂಥವ್ರನ್ನ, ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರನ್ನ, ನಿರ್ಗತಿಕರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಇಡಿ. ಇವತ್ತು ನೀವು ನಿಮ್ಮ ಕರಹಸ್ತದಿಂದ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತೀರಿ. ಮಿಥುನ ರಾಶಿಯವರ ಫಲ ಒಳ್ಳೆಯದೂ ಇದೆ, ಅದರ ಹಿಂದೆ ಸ್ವಲ್ಪ ಸಮಸ್ಯೆನೂ ಇದೆ. ಸಮಸ್ಯೆಯನ್ನು ಆದಷ್ಟು ಬೇಗ ದೂರ ಮಾಡಿಕೊಳ್ಳಿಕ್ಕಾಗಿ ಅನ್ನದಾನ ಮಹಾದಾನವಾಗಿದೆ. ಇದನ್ನು ಆಚರಣೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು
ಇನ್ನೊಂದೆರಡು ದಿನಗಳಲ್ಲಿ ಸಾಕಷ್ಟು ಲಾಭವನ್ನೇ ನೋಡ್ತೀರಿ. ಆದರೆ ಪ್ರಸ್ತುತ ಮನಸ್ಥಿತಿ ಬಹಳಷ್ಟು ಚಂಚಲತೆಯಿಂದ ಇದೆ. ಇವತ್ತು ನಿಮಗೇ ಗೊತ್ತಿಲ್ಲದಂತೆ, ನಿಮಗೇ ಅರಿವಿಲ್ಲದಂತೆ ಕೆಲವು ದುಃಖದ ಸನ್ನಿವೇಶಗಳು ಎದುರಾಗಬಹುದು. ಅಥವಾ ನೀವು ಕ್ರಮವಾಗಿ, ಶಾಸ್ತ್ರಬದ್ಧವಾಗಿ ಅಥವಾ ಅರ್ಥಪೂರ್ಣವಾಗಿ ನಾನು ಮಾಡಿರ್ತಕ್ಕಂತಹ ಕೆಲಸ ಇದರಲ್ಲಿ ನನಗೆ ಜಯ ಸಿಗಬಹುದು ಅಂತ ನೀವು ಅಂದುಕೊಂಡಿದ್ರು, ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗುವಂಥ ರೀತಿಯಲ್ಲಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ಒಂದು ತೀರ್ಮಾನ ಆದರೂ ಮತ್ತೊಬ್ಬರ ಹಿರಿಯರ ಮಾರ್ಗದರ್ಶನದೊಂದಿಗೆ ಅಥವಾ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಇದು ಸರಿಯಾ ತಪ್ಪ ಅದರ ಬಗ್ಗೆ ಮತ್ತೊಬ್ಬರನ್ನ ಚರ್ಚಿಸಿ ನಂತರ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ದುಡುಗಿ ತೀರ್ಮಾನ ತೆಗೆದುಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟರೂ ಸಹಿತ ಅದರ ಸಮಸ್ಯೆ ಅಂತಕ್ಕಂಥದ್ದು ಮತ್ತಷ್ಟು ಆಗುತ್ತೆ ಜೋಪಾನ. ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಹಾಲು, ಮೊಸರು, ತುಪ್ಪ ಇಂಥದ್ದರಲ್ಲಿ ಯಾವುದಾದ್ರೂ ಒಂದನ್ನು ಯಾರಿಗಾದ್ರೂ ಒಂದು ಸ್ವಲ್ಪ ದಾನವಾಗಿ ಕೊಟ್ಟು ನಂತರ ನೀವು ಮುಂದಿನ ಕೆಲಸಗಳು ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ.